ನಾನು ನನ್ನ ಸಿನಿಮಾ ನೋಡೋದಕ್ಕಿಂತ ಜಾಸ್ತಿ ಜನರ ರಿಯಾಕ್ಷನ್ ನೋಡ್ತಿದ್ದೆ ಬಿಕಾಸ್ ಜನರ ರಿಯಾಕ್ಷನ್ ಅಲ್ಲಿ ನಮ್ಮ ಖುಷಿ ಇದೆ ನಮ್ಮ ಸಾರ್ಥಕತೆ ಕಾಣದೆ ಜನರ ರಿಯಾಕ್ಷನ್ ಅಲ್ಲಿ ನಾವು ಯಾವ ಟೈಮ್ ಅಲ್ಲಿ ಹೇಗೆ ವರ್ಕ್ ಆಗುತ್ತೆ ಯಾವ ಲೈನ್ ಗೆ ಜನ ರಿಯಾಕ್ಟ್ ಮಾಡ್ತಾರೆ ಅದನ್ನ ತಲೆ ಇಟ್ಕೊಂಡು ಮಾಡಿರ್ತೀವಿ ಎಲ್ಲಾ ಕಡೆ ಪರ್ಫೆಕ್ಟ್ ವರ್ಕ್ ಆಗಿದೆ ಅಂಡ್ ನಮ್ಮ ನಿರ್ಮಾಪಕರು ಹೇಳಿದಂಗೆ ಆಲ್ಮೋಸ್ಟ್ 3 ವರ್ಷ 4 ವರ್ಷ ಕಷ್ಟಪಟ್ಟಿದೀವಿ ಕಷ್ಟ ನಾವು ಇಷ್ಟಪಟ್ಟು ಮಾಡಿದೀವಿ ಎಂಜಾಯ್ ಮಾಡಿದೀವಿ ನಾವು ಬಂದಿರೋದು ಇದಕ್ಕೋಸ್ಕರ ಸೊ ನಮಗೆ ಯಾವುದು ಬರ್ಡನ್ ಅನ್ಸಿಲ್ಲ ಬಟ್ ಏನಂದ್ರೆ ಒಂದು ಸಾರ್ಥಕತೆ ಸಿಗಬೇಕು ಇಷ್ಟು ವರ್ಷ ನಾವೆಲ್ಲ ಮಾಡಿದೀವಲ್ವ ಯಾರಿಗೋಸ್ಕರ ಮಾಡ್ತಿರೋದು ಜನರಿಗೋಸ್ಕರ ಜನರು ನೋಡಿದ್ರೆ ಇಷ್ಟಪಡ್ತಿದ್ದಾರೆ ಬಟ್ ಯಾರೆಲ್ಲ ನೋಡಿರಲ್ವ ಬಂದು ನೋಡಬೇಕು ಅಂತ ಕೇಳ್ಕೊತೀನಿ ಯಾಕಂದ್ರೆ ಒಂದ್ಸಲ ನೋಡಿ ನೋಡಾದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಇದು ಮೂವಿ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಅಫ್ಕೋರ್ಸ್ ಎಲ್ಲರೂ ಹೇಳಕ್ಕೆ ಶುರು ಮಾಡಿದ್ರಾಗಲೇ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಲಾಸ್ಟ್ ಎಸ್ಪೆಷಲಿ 20 ನಿಮಿಷ ಅದಾದ್ಮೇಲೆ ನೀವು ಹೇಳ್ಬೇಡಿ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಜನರಿಗೆ ಏನೋ ಒಂಥರ ಈಗ ನಾನು ಆ್ಯಕ್ಚುಲಿ ನನಗೆ ಅಳು ಬರ್ತಿರ್ಲಿಲ್ಲ ಮೂವಿ ನೋಡಿದಾಗ ಬಿಕಾಸ್ ನಾನು ಆ್ಯಕ್ಟ್ ಮಾಡಿದ್ನಲ್ಲ ಜನರ ರಿಯಾಕ್ಷನ್ ನೋಡಿ ಅಪ್ಪ ಇಷ್ಟೊಂದು ಫೀಲ್ ಆದ್ರ ಸದ್ಯ ವರ್ಕ್ ಆಯ್ತಲ್ಲ ಅಂಡ್ ಖುಷಿ ಆಗ್ತಿದೆ ನನಗೇನಂದರೆ ಹೆಚ್ಚಿನ ಜನಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಜನ ಬರಬೇಕು ಆ್ಯಂಡ್ ಅದೇನು ಹೇಳ್ತಿದ್ರು ದೊಡ್ಡ ಸೂಪರ್ ಸ್ಟಾರ್ ಮೂವಿ ಬಂದಾದಮೇಲೆ ಸಿನಿಮಾಗಳಿಗೆ ಬರ್ತಿಲ್ಲ ಅಂತ ಸೊ ಜನರ ಕೈಯಲ್ಲಿದೆ ಸಿನಿಮಾನ ಚಿಕ್ಕದು ದೊಡ್ಡದು ಮಾಡೋದು ನಮ್ಮ ಕೈಯಲ್ಲಿರಲ್ಲ ನಾವು ಒಂದು ಸಿನಿಮಾ ಮಾಡಿರ್ತೀವಿ ಅಷ್ಟೇ ಚಿಕ್ಕದು ದೊಡ್ಡದು ಮಾಡೋದು ಜನರು ಸೊ ಜನರು ಈ ಸಿನಿಮಾನ ದೊಡ್ಡ ಸಿನಿಮಾ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಎಲ್ಲರೂ ಗೆಲ್ಲಬೇಕು ಸಿಕ್ಕಾಪಡೆ ಹಸಿವಿದೆ ಕೆಲಸದಲ್ಲಿ ಪ್ರಾಮಾಣಿಕತೆ ಶ್ರದ್ಧೆ ತುಂಬ ಇದೆ ಆ್ಯಂಡ್ ಇದರಲ್ಲಿ ಅಪ್ಪು ಸರ್ ಸಾಂಗ್ ಇದೆ ತುಂಬ ಖುಷಿ ಪಡ್ತಾರೆ ಎಲ್ಲರು ನನ್ನ ಪ್ರಕಾರ ನನ್ನ ಸಿನಿಮಾ ಈ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ಇಡೀ ಲೈಫಲ್ಲಿ ಸ್ಪೆಷಲ್ ಅಂದರೆ ಮೋಸ್ಟ್ ಸ್ಪೆಷಲ್ ಇದು ಕೊನೆ ಉಸಿರಿರೋರ್ಗೂ ಮರೆಗೆ ಆಗದೇ ಇರೋ ಮೂಮೆಂಟ್ ಅದು ಅವ್ರ ವಾಯ್ಸ್ ನನಗೆ ಸಿಕ್ಕಿ ಆ್ಯಂಡ್ ಜನರು ಅದಕ್ಕೆ ರಿಯಾಕ್ಟ್ ಮಾಡಿ ಅಷ್ಟೇ ರೀ ಅದು ಎಮೋಷನ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕಾಗಲ್ಲ ಅದು ಭಾರ ಆಗುತ್ತೆ ನೀವು ಯಾವ ಒಂದು ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಒಂದು ಭಾಳಷ್ಟು ವರ್ಷಗಳಾಗಿತ್ತು ಒಂದು ಕಾಲೇಜ್ ಸ್ಟೋರಿ ಬಂದು ನಮ್ಮ ಇಂಡಸ್ಟ್ರಿಗೆ ಒಂದು ಗ್ಯಾಪ್ ಆಗಿದೆ ಆ ಗ್ಯಾಪ್ನ ಫಿಲ್ ಮಾಡೋಕ್ಕೆ ಬಂದಿದ್ದೀವಿ ಗಜಾನನ ಆ್ಯಂಡ್ ಗ್ಯಾಂಗ್ ಗ್ಯಾಂಗ್ ಸಮೇತ ಬಂದಿದ್ದೀನಿ ಅದ್ಭುತವಾಗಿದೆ ರೆಸ್ಪಾನ್ಸು ಆ್ಯಂಡ್ ಬರೀ ಫಸ್ಟ್ ಡೇ ರೆಸ್ಪಾನ್ಸ್ ಅಷ್ಟೇ ನಾನು ಮಾತಾಡ್ತಿಲ್ಲ ಹಿಂದಿನ ದಿನ ಒಂದು ಶೋ ಆಯಿತು ಅಲ್ಲೂ ಕೂಡ ಜನ ಚೆನ್ನಾಗಿ ಮಾತಾಡಿದ್ದಾರೆ ನೆಕ್ಸ್ಟ್ ಶೋ ಕೂಡ ಆಲ್ರೆಡಿ ಜನ ಟಿಕೆಟ್ಸ್ ತೊಗೋತಿದ್ದಾರೆ ಹೌಸ್ಫುಲ್ ಆಗ್ತಿದೆ ಸೊ ಜನ ಬರ್ತಾ ಇದ್ದಾರೆ ನೀವು ಬನ್ನಿ ಫ್ರೀ ಮಾಡಿಕೊಂಡು ಅಫ್ಕೋರ್ಸ್ ನಾವೀಗ 3 ವರ್ಷ 4 ವರ್ಷ ಟೈಮ್ ಕೊಟ್ಟಿದ್ದೀವಿ ಅಂತ ಹೇಳ್ತಿದ್ದೀವಿ ನಾವು ಕೇಳ್ಕೊಳ್ಳೋದು ನಿಮ್ಮಲ್ಲಿ ಒಂದು 3 ಆರು ಅಷ್ಟೇ ಒಂದು 3 ಆರು ಅಷ್ಟು ಟೈಮ್ ಕೊಟ್ಬಿಟ್ಟು ನಮಗೆ ಸಿನಿಮಾ ನೋಡಿದ್ರೆ ನಮ್ಮ ಲೈಫ್ ಲಾಂಗ್ ಇದು ನೆನಪಿಸ್ಕೋತೀವಿ ಆ್ಯಂಡ್ ಲೈಫೇ ಸೆಟ್ಲ್ ಆಗ್ಬಿಡುತ್ತೆ ದಯವಿಟ್ಟು ಒಂದು ಸಿನಿಮಾ ನೋಡಿ ಎಲ್ಲರಿಗೂ ಖುಷಿ ಆಗುತ್ತೆ ಎಲ್ಲರೂ ಇನ್ನೂ ಇದ್ರಿಗೆ ಇನ್ನೂ ಚೆನ್ನಾಗಿರೋ ಮೂವಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸರ್